ಕೋಲಾರ ಜಿಲ್ಲೆಯ ಕೆಜಿಎಫ್ನ ಬೆಮಲ್ ಕಾರ್ಖಾನೆ ಎದುರು ಅಹೋರಾತ್ರಿ ಪ್ರತಿಭಟನೆ ನಡೆದಿದೆ. ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿ ಕಾರ್ಮಿಕರು ಪ್ರತಿಭಟನೆ ಮಾಡಿದರು. ಸುಮಾರು 2500ಕ್ಕೂ ಹೆಚ್ಚು ಕಾರ್ಮಿಕರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು. ಸ್ಥಳೀಯರಿಗೆ ಉದ್ಯೋಗ ಕೊಡದೆ ಉತ್ತರ ಭಾರತದವರಿಗೆ ಇಲ್ಲಿ ಉದ್ಯೋಗವನ್ನು ನೀಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ನೌಕರರ ಮನವೊಲಿಸಲು ಬೆಮಲ್ ಆಡಳಿತ ಮಂಡಳಿ ಮುಂದಾದರೂ ಕೂಡ ಕಾರ್ಮಿಕರು ಬಗ್ಗಲಿಲ್ಲ. ಕೆಜಿಎಫ್ನ ಬೆಮಲ್ ಕಾರ್ಖಾನೆ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಆರೋಪ ಹಿನ್ನೆಲೆ ಬಿಜೆಪಿ ಮುಖಂಡ ಸೇರಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆ ಪೊಲೀಸರು ಅಂಡರ್ಸನ್ ಪೇಟೆ ನಿವಾಸಿ ನವೀನ್ ಜೈನ್ ಹಾಗೂ ಚೇತನ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆ ಎದುರು ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇಬ್ಬರನ್ನ ಬಂಧಿಸಿ ಕ್ರಮ ಜರುಗಿಸುವ ಭರವಸೆ ನೀಡಿದ ಬಳಿಕ ಮುಸ್ಲಿಂ ಮುಖಂಡರು ವಾಪಸ್ಸಾದರು. ಚಿತ್ರದುರ್ಗದ ರೇಣುಕಸ್ವಾಮಿ ಮನೆಗೆ ತಾರಕೇಶ್ವರ ಚಿತ್ರತಂಡ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದೆ. ಹಿರಿಯ ನಟ ಗಣೇಶ್ ರಾವ್, ನಿರ್ದೇಶಕ ಪುರುಷೋತ್ತಮ್, ನಿರ್ಮಾಪಕ ಬಸವರಾಜ್ ದೇಸಾಯಿ ರೇಣುಕಸ್ವಾಮಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕುಟುಂಬಕ್ಕೆ ಧನ ಸಹಾಯ ಮಾಡಿದರು. ಬಳಿಕ ಮಾತನಾಡಿದ ನಟ ಗಣೇಶ್ ರಾವ್, ದರ್ಶನ್ ಜೊತೆ 13 ಸಿನಿಮಾ ಮಾಡಿದ್ದೀನಿ, ಅವರು ಅಷ್ಟು ಕ್ರೂರ ಮನುಷ್ಯ ಅಲ್ಲ, ಅವರ ಜೊತೆಯಲ್ಲಿರೋರು ಮಾಡಿರೋದ್ರಿಂದ ಸೆಲೆಬ್ರಿಟಿ ದರ್ಶನ್ ಹೆಸರು ಬರ್ತಿದೆ, ಭಗವಂತ ಕೊಡುವ ಶಿಕ್ಷೆಗೆ ತಪ್ಪಿತಸ್ಥರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ದಿವಂಗತ ರೇಣುಕಾಸ್ವಾಮಿ ಅವರ ಮನೆಗೆ ಬಂದು ತಂದೆ ತಾಯಿ ಮಾತಾಡಿಸ್ಕೊಂಡು ಬರೋಣ ಅಂತ ಬಂದೆ. ಮನೆ ಪರಿಸ್ಥಿತಿ ನೋಡಿದ್ರೆ ಬಹಳ ಚಿಂತಾಜನಕವಾಗಿದೆ. ಒಂದು ದುರ್ಘಟನೆ ನಡೆದಿದೆ, ನಡೀಬಾರ್ದಾಗಿತ್ತದು, ನಡೆದಿದೆ. ಬಟ್ ಅವ್ರ ಮನೆಯ ತಂದೆ ತಾಯಿಗೆ ಮಾತಾಡಿಸಿದಾಗ ಅವರು ಬಹಳ ನೋವನ್ನು ಅನುಭವಿಸಿದ್ದಾರೆ. ಬಟ್ ಈ ಪರಿಸ್ಥಿತಿಯಲ್ಲಿ ಜಾಸ್ತಿ ಮಾತಾಡೋ ಇದಿಲ್ಲ. ಆ ಭಗವಂತ ಅವ್ರಿಗೆ ನಾಯಿ ಮಾಂಸ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಪುನೀತ್ ಕೆರೆಹಳ್ಳಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ನ್ಯಾಯಾಧೀಶರ ಮುಂದೆ ಪುನೀತ್ ಕೆರೆಹಳ್ಳಿ ಹಾಜರುಪಡಿಸಲಾಗಿತ್ತು. 5ನೇ ACJM ನ್ಯಾಯಾಧೀಶರು ಪುನೀತ್ ಕೆರೆಹಳ್ಳಿಯನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದರು. ಪುನೀತ್ ಕೆರೆಹಳ್ಳಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದೊಯ್ದರು. ಪುನೀತ್ ಕೆರೆಹಳ್ಳಿ ವಿರುದ್ಧ ಪೊಲೀಸರು 3 ಕೇಸ್ ದಾಖಲಿಸಿದರು. ಮೂರು ಮಂದಿಯನ್ನ ಬಲಿ ಪಡೆದ ಮಕ್ನ ಕಾಡಾನೆಸರಿಗೆ ಆನೇಕಲ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾಗಿದ್ದಾರೆ. ಬನ್ನೇರುಘಟ್ಟ ಕಾಡಂಚಿನ ಗ್ರಾಮಗಳಲ್ಲಿ ಆತಂಕ ಮೂಡಿಸಿರುವ ಮಕ್ನ ಕಾಡಾನೆಸರಿಗೆ ಅರಣ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ದುಬಾರೆಯಿಂದ 6 ಸಾಕಾನೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ 2 ಸಾಕಾನೆಗಳು ಆಗಮಿಸಿವೆ. 50 ಮಂದಿ ಮಾವುತರು ಹಾಗೂ ಕಾವಾಡಿಗಳಿಂದ ಕಾರ್ಯಾಚರಣೆ ನಡೆಯಲಿದ್ದು 70 ಮಂದಿ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು ಭಾಗಿಯಾಗಲಿದ್ದಾರೆ. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಎದುರು ನಡೆಯುತ್ತಿರುವಂತಹ ಪೌರ ಕಾರ್ಮಿಕರ ಅನಿರ್ದಿಷ್ಟ ಹೋರಾಟ ಅಂತ್ಯಗೊಂಡಿದೆ. ನೇರ ವೇತನ ಪಾವತಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪೌರ ಕಾರ್ಮಿಕರು ಕಳೆದ 10 ದಿನಗಳಿಂದ ಹೋರಾಟ ಮಾಡುತ್ತಿದ್ದರು. ರಾಜ್ಯ ಸರ್ಕಾರದ ಜೊತೆಗೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಕ್ರಮ ಜರುಗಿಸುತ್ತೇವೆ, ಶೀಘ್ರವೇ ಪೌರ ಕಾರ್ಮಿಕರ ಸಮಸ್ಯೆ ಬಗೆಹರಿಸಲಾಗುವುದು ಅಂತ ತೆಂಗಿನಕಾಯಿ ಮನವೊಲಿಕೆ ಮಾಡಿದರು. ನಂತರ ಅನಿರ್ದಿಷ್ಟಾವಧಿ ಹೋರಾಟ ಅಂತ್ಯಗೊಳಿಸಲಾಯಿತು. ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಭರದಿಂದ ನಡೆದರೂ ಸಹ ಲಾರಿ ಹಾಗೂ ಚಾಲಕನ ಸುಳಿವು ಮಾತ್ರ ಸಿಕ್ಕಿಲ್ಲ. ನಿನ್ನೆ ಬೆಳಗ್ಗೆಯಿಂದಲೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಅಂಡರ್ಗ್ರೌಂಡ್ ಡ್ರೋನ್ ಆಬ್ಜೆಕ್ಟ್ ತಂತ್ರ ಡಿಟೆಕ್ಟ್ ಮಾಡಿದ ಯಂತ್ರ 3 ಜಾಗದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಆದರೆ ಲಾರಿಯ ಸುಳಿವು ಮಾತ್ರ ಸಿಗಲಿಲ್ಲ. ಇವತ್ತು ಕೊನೆಯ ಹಂತದ ಕಾರ್ಯಾಚರಣೆ ನಡೆಯಲಿದ್ದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ರೆಸ್ಕ್ಯೂ ಆಪರೇಷನ್ ನಡೆಯಲಿದೆ. ಲಾರಿ ಹಾಗೂ ಡ್ರೈವರ್ ಅರ್ಜುನ್ ಪತ್ತೆಯಾಗದಿದ್ದರೆ ಶೋಧ ಕಾರ್ಯ ನಿಲ್ಲಿಸುವ ಸಾಧ್ಯತೆ ಇದೆ. ಆ ಡ್ರೈವಿಂಗ್ ಮಾಡುವಲ್ಲಿ ಒಳ್ಳೆ ಪರಿಣಿತ ಅವನು. ಇಂಥ ಒಂದು ನೀರಿನ ಸ್ಪೀಡ್ ಇದ್ದರೂ ಸಹ ಅವನು ಸತತವಾಗಿ 4 ಲೈನನ್ನು ಕೊಟ್ಟಿದ್ವಿ ಮಾರ್ಕನ್ನು. 4 ಲೈನನ್ನು ರೀಚ್ ಮಾಡಿ ಅವನು ಕೆಳಗಿಂದ ಟ್ರೈ ಮಾಡಿದ. ಆದರೆ ಅಲ್ಲಿ ಕ್ಲೇ ಇದ್ದಕ್ಕೆ ಬಹಳ ಕಷ್ಟ ಆಯಿತು. ಆದರೆ ಒಂದೇನು, ಕ್ಲೇ ಇದ್ರೆ ಕಷ್ಟ ಆದರೂ ಸಹ ಅವನು ಒಂದು ಆಲದ ಮರ ದೊಡ್ಡ ಗಾತ್ರದ ಬೇರಿಂದು ಅದು ಒಂದು ಸಿಕ್ಕಾಕೊಳ್ತು ಒಂದ್ಸಲ. ಆದರೂ ಸಹ ತನ್ನ ಪ್ರಯತ್ನವನ್ನು ಬಿಡದೆ ಅವನು ಬಹಳಷ್ಟು ಕೆಲಸವನ್ನು ಕಾರ್ಯಾಚರಣೆಗೆ ಹೆಲ್ಪ್ ಮಾಡಿದ್ದಾನೆ. ಸ್ವಲ್ಪ ರಿಸ್ಕ್ ತಗೊಂಡು ನಾವು ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡು ಒಂದು ಟ್ರೈ ಮಾಡೋಣ
ಅಂತ ನಮ್ಮ ಟೀಮ್ ಎಸ್ ಪಿ ಅವರು ಹೆಡ್ ಮಾಡ್ತಾ ಇದ್ದಾರೆ. ಟೈರ್ ಫೋರ್ಸಸ್, ಆಲ್ ಫೋರ್ಸಸ್ ಆರ್ ಇನ್ವಾಲ್ವ್ಡ್. ಮೂರು ಕಡೆ ಸರ್ಚ್ ಮಾಡಿದ್ದಾರೆ ಸದ್ಯಕ್ಕೆ. ಅದರಲ್ಲಿ ಕೆಲವೊಂದು ಬರೀ ಮಣ್ಣು ಮಾತ್ರ ಕಲ್ಲು ಸಿಕ್ಕಿರೋದು ನಮಗೆ ಮಾಹಿತಿ ಬಂದಿದೆ. ಯಾವುದು ಟ್ರಕ್ಸು ಅಥವಾ ಬಾಡೀಸು ಯಾವುದು ಸಿಕ್ಕಿಲ್ಲ. ಆರ್ಮಿ ಮತ್ತು ಕೋಸ್ಟ್ ಗಾರ್ಡ್ ಎನ್ ಡಿ ಆರ್ ಎಫ್ ಬೋಟ್ಸ್ ಇಟ್ಕೊಂಡು ಆ್ಯಂಕರ್ ಮಾಡಿದ್ದಾರೆ. ಹಗ್ಗ ಕಟ್ಕೊಂಡು, ರೋಪ್ಸ್ ಕಟ್ಕೊಂಡು ದೇವ್ ಆ್ಯಂಕರ್ಡ್ ಆ್ಯಂಡ್ ಒನ್ ಪರ್ಸನ್ ಹ್ಯಾಸ್ ಗಾನ್ ಡೌನ್. ಡೈವಿಂಗ್ ಕೂಡ ಮಾಡಿದ್ದಾರೆ. ಹೇಳಬೇಕು ಏನೇನು ಸಿಕ್ಕಿದೆ, ಏನು ಸಿಕ್ಕಿಲ್ಲ, ಏನು ಕಷ್ಟ ಆಯಿತು ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಬೇಕಾಗುತ್ತೆ. ವಿ ವಿಲ್ ರಿಪೋರ್ಟ್ ಟು ಸ್ಟೇಟ್ ಬೇಸ್ಡ್ ಆನ್ ಸ್ಟೇಟ್. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ ವೇಳೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದ ಓರ್ವ ಸದಸ್ಯನಿಗೆ ಗಾಯವಾಗಿದೆ. ಕಾರ್ಯಾಚರಣೆ ವೇಳೆ ಕಾಲು ಜಾರಿ ಬಿದ್ದು ದೀಪು ಅನ್ನೋರು ಗಾಯಗೊಂಡಿದ್ದಾರೆ. ತಕ್ಷಣವೇ ಆತನನ್ನು ಆಂಬ್ಯುಲೆನ್ಸ್ ಮೂಲಕ ತಾಲೂಕು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಯಿತು. ಇವತ್ತು ಕೂಡ ಕಾರ್ಯಾಚರಣೆ ನಡೆಯಲಿದೆ ಅಂತ ಈಶ್ವರ್ ಮಲ್ಪೆ ತಂಡದ ಸದಸ್ಯ ದೀಪು ಹೇಳಿದ್ದಾರೆ. ತುಂಬ ಕಲ್ಲೆಲ್ಲ ಇದೆ, ಹಾಗೆ ಅಲ್ಲಿ ನಿಲ್ಲಿಕ್ಕೆಲ್ಲ ಆಗುದಿಲ್ಲ, ಗ್ರಿಪ್ ಸಹ ಇಲ್ಲ. ಹಾಗೆ ಅಲ್ಲಿ ಹೋಗುವಾಗ ಕಲ್ಲು ಜಾರಿ ಸ್ವಲ್ಪ ಬಿದ್ದಿದೆ, ಅದು ಸ್ವಲ್ಪ ಫಿಟ್ ಆಗಿದೆ ಅಷ್ಟೇ. ಅಂದರೆ ಫ್ಲ್ಯಾಚರ್ ಏನಾಗಲಿಲ್ಲ, ಸ್ವಲ್ಪ ಇದಾಗಿದೆ, ತುಂಬ ಪೇಯ್ನ್ ಇದೆ ಅಷ್ಟೇ. ನಾವು ಹೋದ ಜಾಗದಲ್ಲಿ ನಮಗೆ ಒಂದು ಬಿದ್ದ ಸ್ಪಾಟ್ ಹೇಳ್ತಾರೆ, ಇದೇ ಸ್ಪಾಟಲ್ಲಿ ಬಿದ್ದಿದ್ದಾರೆ ಅಂತಂದರೆ ನೋಡಿದವರು ಯಾರಾದರೂ ಇದ್ರೆ ಹೇಳ್ತಾರೆ. ಆದರೆ ಇಲ್ಲಿ ನಾಲ್ಕೈದು ಜಾಗದಲ್ಲಿ ಮಾರ್ಕ್ ಮಾಡಿದ್ದಾರೆ, ಹಾಗೆ ನಮಗೆ ಹುಡುಕ್ಲಿಕ್ಕೆ ಸಹ ತುಂಬ ಕಷ್ಟ ಆಗ್ತದೆ. ಮತ್ತು ನೀರ್ದು ಪ್ರೆಸರ್ ತುಂಬ ಇದೆ, ಮತ್ತು ಅಲ್ಲಿ ಮಣ್ಣು ಮತ್ತು ಮರದು ಪೀಸಸ್ ಅದೆಲ್ಲ ಇದೆ, ಹಾಗಾಗಿ ಕೆಳಗೆಲ್ಲ ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗ್ತಾವೆ ಅಲ್ಲಿಂದ ಬಂದು. ಕೊಡಗಿನಲ್ಲಿ ಬಿರುಗಾಳಿ ಮಳೆ ಹೆಚ್ಚಾಗಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕೆಲವು ಭಾಗದಲ್ಲಿ ಭೂಕುಸಿತ ಉಂಟಾಗ್ತಿದ್ದು ಕೆಲವೆಡೆ ಜಲಪ್ರವಾಹ, ಮನೆ ರಸ್ತೆಗಳ ಮೇಲೆ ಮರ ಬೀಳ್ತಿವೆ. 50ಕ್ಕೂ ಹೆಚ್ಚು ಮನೆಗಳ ಮೇಲೆ ಮರಗಳು ಬಿದ್ದಿವೆ. 100ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಹಲವಾರು ಗ್ರಾಮದ ಜನರು ಕತ್ತಲಲ್ಲಿ ಕಾಲ ಕಳೆಯುತ್ತಿದ್ದು ಭಯದಲ್ಲಿ ಜೀವನವನ್ನು ಮಾಡುತ್ತಿದ್ದಾರೆ. ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿ ನೀರಿನ ಮಟ್ಟ ಹೆಚ್ಚಾಗಿದ್ದು ಆತಂಕ ಸೃಷ್ಟಿಸಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣ 40%ರಷ್ಟು ಜಲಾವೃತಗೊಂಡಿದೆ. ಎಲ್ಲಿ ನೋಡಿದರೂ ಬರೀ ನೀರು ಕಾಣಿಸ್ತಿದೆ. ಸುಮಾರು 200 ಕುಟುಂಬಗಳು ಮನೆ ಬಿಟ್ಟು ಹೋಗಿವೆ. ದಿನನಿತ್ಯ ಹಾಲು, ದಿನಸಿ, ತರಕಾರಿ ತರೋಕೆ ಜನ ಪರದಾಡುವಂತಾಗಿದೆ. ಮೂಕ ಪ್ರಾಣಿಗಳ ರೋಧನ ಹೇಳತ್ತಿರದಾಗಿದೆ. ಮನೆ ಮೇಲೆ ಬೆಕ್ಕು, ನಾಯಿಗಳು ಆಶ್ರಯ ಪಡೆದಿವೆ. ನೀರಿನ ಮಟ್ಟ ನಿಧಾನವಾಗಿ ತಗ್ತಾ ಇದೆ. ಕೊಪ್ಪಳದಲ್ಲಿ ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗಿದೆ. ಜಲಾಶಯಕ್ಕೆ 1.20 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಜಲಾಶಯದಿಂದ 1.58 ಲಕ್ಷ ಕ್ಯೂಸೆಕ್ ನದಿಗೆ ಬಿಡಲಾಗ್ತಿದೆ. ಹೀಗಾಗಿ ಜಲಾಶಯದ ಕೆಳಭಾಗದ ಪ್ರದೇಶದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಕಂಪ್ಲಿ ಸೇತುವೆ ಮುಳುಗಡೆಯಾಗಿದ್ದು ಗಂಗಾವತಿ ಬಳ್ಳಾರಿ ಮಧ್ಯೆ ಸಂಪರ್ಕ ಕಡಿತಗೊಂಡಿದೆ. ಇನ್ನಷ್ಟು ಹೊರಹರಿವು ಹೆಚ್ಚಾದರೆ ಅಂಜನಾದ್ರಿಗೆ ಹೋಗುವ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ. ಅಪಾರ ನೀರು ಬಿಟ್ಟಿರುವ ಹಿನ್ನೆಲೆ ಹೊಲ ಗದ್ದೆಗಳಿಗೆ ನೀರು ನುಗ್ಗುತ್ತಿದೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೃಷ್ಣೆಯ ಜೊತೆಗೆ ತುಂಗಭದ್ರಾ ಡ್ಯಾಂ ಸಹ ಭರ್ತಿಯಾಗಿದೆ. ತುಂಗಭದ್ರಾ ನದಿಗೆ 1,17,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ರೈತರ ಜಮೀನಿಗೆ ನೀರು ನುಗ್ಗಿದೆ. ನದಿಯಲ್ಲಿ ಹಾಕಿದ್ದ ರೈತರ ಪಂಪ್ಸೆಟ್ ಹಾಗೆಯೇ ಪೈಪ್ಗಳು ಮುಳುಗಡೆಯಾಗಿದ್ದು ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿರೋ ರಾಯರ ಜಪದ ಕಟ್ಟೆ ಬಳಿ ನೀರು ಬಂದಿದೆ. ತುಂಗಭದ್ರಾ ನದಿಯಲ್ಲಿ ಇನ್ನಷ್ಟು ನೀರು ಹೆಚ್ಚಾಗುವ ಸಾಧ್ಯತೆ ಇದ್ದು ನದಿಗೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.